ಪ್ರಿಯರಾದವರೇ, ಹೇಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಯೇಸುವಿನೊಂದಿಗೆ ನಡೆಯುವ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು. ಅದಕ್ಕೆಲ್ವ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆ, ಸಂತೋಷವಾಗಿರಿ, ದೇವರು ಸಂಗಡ ಇದ್ದಾರಲ್ಲ, ಅವರು ಇರುವಾಗ ಯಾಕೆ ಭಯಪಡಬೇಕು? ಅವರನ್ನು ದೃಷ್ಟಿಸಿ ನೋಡುತ್ತೀರಾ? ನಿತ್ಯವೂ ಅವರನ್ನು ದೃಷ್ಟಿಸಿ ನೋಡುತ್ತೀರಾ? ಮುಂಜಾನೆ ಎದ್ದ ಕೂಡಲೇ ವೇದ ಓದಿ ಪ್ರಾರ್ಥನೆ ಮಾಡಿ ನನ್ನ ತಂದೆಯೇ, ನನಗೆ ತಂದೆ ತಾಯಿಯಾಗಿ ಇರುವವರೇ ಎಂದು ಸ್ತುತಿಸಿ ಪ್ರಾರ್ಥಿಸುವಿರಾ? ಕೀರ್ತನೆಗಳು 34:5 ವಾಕ್ಯದಲ್ಲಿ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂದು ಹೇಳಲ್ಪಟ್ಟಿದೆ. ಯಾರ ಮುಖ ಲಜ್ಜೆಗೆಡಲಿಲ್ಲ? ನೀವು ದೇವರನ್ನು ದೃಷ್ಟಿಸಿ ನೋಡಿದರೆ ಲಜ್ಜೆಗೆಡುವುದಿಲ್ಲ. ಅಯ್ಯೋ, ನಮ್ಮ ಮನೆಯಲ್ಲಿ ನನ್ನನ್ನು ನಾಚಿಕೆ ಪಡಿಸುತ್ತಾರೆ, ಕೆಲಸ ಮಾಡುವ ಸ್ಥಳದಲ್ಲಿ ನನ್ನನ್ನು ಅಲ್ಪವಾಗಿ ಮಾತನಾಡುತ್ತಾರೆ, ಲಜ್ಜೆಗೆಡುವೆನೋ ಭಯವಾಗಿದೆ ಅಂದುಕೊಳ್ಳುತ್ತೀರಾ? ನೀವು ಲಜ್ಜೆಗೆಡುವುದಿಲ್ಲ. ಆದರೆ ನೀವು ಅವರನ್ನು ದೃಷ್ಟಿಸಬೇಕು. ದೇವರನ್ನು ದೃಷ್ಟಿಸಿ ನೋಡುವವರು ಲಜ್ಜೆಗೆಡುವುದಿಲ್ಲ, ಲಜ್ಜೆಗೆಡಲು ಬಿಡುವುದಿಲ್ಲ. ನನ್ನ ಸೇವೆಯಲ್ಲಿ, ಸೇವೆಯ ಹಾದಿಯಲ್ಲಿ ಎಷ್ಟೋ ಇಕ್ಕಟ್ಟುಗಳು ಬಂದವು. ಅವಮಾನ ಬಂದಿತ್ತು, ಅಷ್ಟೇ ಮುಗಿಯಿತು. ಮೋಹನ್ ಲಾಜರಸ್ ಅಷ್ಟೇ, ಇನ್ನು ಮುಗಿಯಿತು, ಹಾಗೆಲ್ಲ ಮಾತನಾಡಿದರು, ಹೇಳಿದರು. ಅನೇಕ ಕಾರ್ಯ ಬಂದಿತ್ತು. ಯಾವುದೇ ಸ್ಥಳದಲ್ಲೂ ನಾನು ಲಜ್ಜೆಗೆಡುವಂತೆ ಕರ್ತನು ಬಿಡಲಿಲ್ಲ. ನನ್ನನ್ನು ಲಜ್ಜೆಗೆಡಿಸಬೇಕೆಂದು ಅನೇಕರು ಪ್ರಯತ್ನ ಮಾಡಿದರು, ಬಿಡಲಿಲ್ಲ. ಯಾಕೆಂದ್ರೆ ನಾನು ಆತನನ್ನೇ ದೃಷ್ಟಿಸಿ ನೋಡುತ್ತಿದ್ದೆನು. ನೀವು ಅವರನ್ನು ದೃಷ್ಟಿಸಿ ನೋಡಿರಿ, ನೀವು ಲಜ್ಜೆಗೆಡಲು ಬಿಡುವುದಿಲ್ಲ. ನಿಮ್ಮ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ಯಾಕೆ ಭಯಪಡುತ್ತೀರಿ? ಅಯ್ಯೋ, ಹೀಗೆ ಆಗುತ್ತದ, ಹಾಗೆ ಆಗುತ್ತದ, ಅವಮಾನ ಪಡುವೆನಾ? ದೇವರು ಅದ್ಭುತ ಮಾಡುವರು. ಲಜ್ಜೆಗೆಡದೇ ಇರುವಂತೆ ದೇವರು ಅದ್ಭುತ ಮಾಡುವರು. ಅವಮಾನಕ್ಕೆ ಬದಲಾಗಿ 2 ಮಾನ ಬರುತ್ತದೆ ಎಂಬುದಾಗಿ ಕೂಡ ಮಾತು ಕೊಟ್ಟಿದ್ದಾರಲ್ಲ. ಆದ್ದರಿಂದ ನೀವು ಹೇಳಿರಿ, ನಾನು ಲಜ್ಜೆಗೆಟ್ಟು ಹೋಗುವುದಿಲ್ಲ, ನಾನು ಅವರನ್ನೇ ದೃಷ್ಟಿಸಿ ನೋಡುತ್ತೇನೆ, ನನಗೆ ಅದ್ಭುತ ಮಾಡುವರು ಎಂದು ಹೇಳುವಿರಾ? ಹೇಳಿರಿ ಅವರನ್ನು ನೋಡಿ, ತಂದೆಯೇ, ನಾನು ನಿಮ್ಮನ್ನೇ ದೃಷ್ಟಿಸಿದ್ದೇನೆ, ನಾನು ಲಜ್ಜೆಗೆಟ್ಟು ಹೋಗುವುದಕ್ಕೆ ನೀವು ಬಿಡುವುದಿಲ್ಲ, ನಾನು ಲಜ್ಜೆಗೆಡುವುದಿಲ್ಲ, ನಾನು ನಂಬುತ್ತೇನೆ. ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಅದ್ಭುತವನ್ನು ಎದುರು ನೋಡುತ್ತೇನೆ. ಆಮೇನ್, ಆಮೇನ್.